ಕನ್ನಡ ಚಿತ್ರರಂಗದಲ್ಲಿ ಲೈಂಗಿಕ ದೌರ್ಜನ್ಯ ಸದ್ದು ಮಾಡ್ತಾ ಇದ್ದು ಇನ್ನೂ ಹೆಚ್ಚು ಕಲಾವಿದರು ಇದಕ್ಕೆ ಸಹಿ ಮಾಡಬೇಕು ಎಂದು ಬಿಜೆಪಿ ಮಹಿಳಾ ಮೋರ್ಚಾದ ರಾಜ್ಯಾಧ್ಯಕ್ಷೆ ಸಿ ಮಂಜುಳಾ ಹೇಳಿದ್ದಾರೆ. ಇವರು ಮಂಗಳೂರಿನಲ್ಲಿ ಮಾತನಾಡಿ, ಕನ್ನಡ ಚಿತ್ರರಂಗದ ನಡೆಯನ್ನ ನಾನು ಸ್ವಾಗತ ಮಾಡ್ತೇನೆ. ಕನ್ನಡ ಸಿನಿಮಾ ಇಂಡಸ್ಟ್ರಿ ಕೇವಲ 150 ಕಲಾವಿದರು ಇಲ್ಲ, ಸಾಕಷ್ಟು ಕಲಾವಿದರು ಇದ್ದಾರೆ. ವರ್ಕಿಂಗ್ ಪ್ಲೇಸ್ ಹರಾಸ್ಮೆಂಟ್ ಕಮಿಟಿ ಇದನ್ನ ತನಿಖೆ ಮಾಡಬೇಕು. ಮೀ ಟೂ ಕರ್ನಾಟಕ ರಾಜಕಾರಣದಲ್ಲಿದ್ದರೂ ಅದನ್ನ ಹೊರತಂದು ಹೋರಾಟ ಮಾಡಬೇಕು. ಒಂದು ರಾಜಕೀಯ ಪಕ್ಷ ಬೆಳೆಯುತ್ತಾ ಹೋದ ಅದರಲ್ಲಿ ಎಲ್ಲಾ ರೀತಿಯ ಜನರು ಬರ್ತಾರೆ, ಇಲ್ಲವಾದಲ್ಲಿ ಇವರ ಅಟ್ಟಹಾಸ ನಿಲ್ಲುವುದಿಲ್ಲ. ಎಲ್ಲಾ ಕಡೆ ದುರ್ಯೋಧನ ದುಶ್ಯಾಸರಿದ್ದಾರೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನನ್ನ ನಿಲುವು, ಇನ್ನು ಹೆಚ್ಚು ಜನರಿಗೆ ಸಹಿ ಮಾಡಬೇಕು. ಕನ್ನಡ ಇಂಡಸ್ಟ್ರಿ ಕೇವಲ 150 ಜನ ಇಲ್ಲ, ಇನ್ನು ಸಾವಿರಾರು ಸಂಖ್ಯೆಯಲ್ಲಿ ಇದ್ದಾರೆ. ಅವ್ರು ಹೆಚ್ಚು ಜನ ಮಾಡಬೇಕು ಮತ್ತು ಇದಕ್ಕೆ ಕಮಿಟಿಯನ್ನು ರಚನೆ ಮಾಡಬೇಕು. ಈಗ ಕಮಿಟಿಯನ್ನು ಮೇಡಮ್, ಆ ಕಮಿಟಿಯನ್ನು ರಚನೆ ಮಾಡಬೇಕು ಅನ್ನೋದು ಒಂದು. ಮತ್ತು ಸಿನಿಮಾ ಇಂಡಸ್ಟ್ರಿ ಇವತ್ತು ಅದು ಕೂಡ ವರ್ಕಿಂಗ್ ಪ್ಲೇಸ್ ಆಗಿರೋದ್ರಿಂದ ವರ್ಕ್ ಪ್ಲೇಸ್ ಸೆಕ್ಷುಯಲ್ ಹರಾಸ್ಮೆಂಟ್ ಕಮಿಟಿಯನ್ನು ಸ್ಟ್ರಾಂಗ್ ಮಾಡಬೇಕು. ಅಲ್ಲಿ ಇಲ್ಲಿವರೆಗೂ ಏನು ಹೆಣ್ಮಕ್ಳಲ್ಲಿ ಅನುಭವಿಸ್ಕೊಂಡು ಬಂದಿದ್ದಾರೆ, ಇದನ್ನು ಇವತ್ತು ಸಮಾಜದ ಮುಂದೆ ಅವ್ರು ಬಹಿರಂಗವಾಗಿ ಹೇಳ್ತಿರೋದಕ್ಕೆ ನಾನು ಅಭಿನಂದಿಸ್ತೇನೆ. ನನಗೆ ಏನು ಅನಿಸಿದೆ ಸರ್, ಇದಕ್ಕೆಲ್ಲ ಸರಿಯಾಗಿ ಬಗ್ಗಬಡ್ದು ಇದನ್ನೆಲ್ಲ ಸ್ಟ್ರೀಮ್ ಲೈನ್ ಮಾಡಬೇಕು ಅಂದರೆ ಹಾಲಿ ಹೈಕೋರ್ಟು ಇನ್ನು ನ್ಯಾಯಮೂರ್ತಿಗಳ ಸುಪರ್ದಿಯಲ್ಲಿ ನಿವೃತ್ತ ನ್ಯಾಯಮೂರ್ತಿಗಳು ಈ ತನಿಖೆಯನ್ನು ಮಾಡಲಿ ಅನ್ನೋದು ನಾನು ಅಪೇಕ್ಷೆ ಪಡ್ತೀನಿ. ಇಲ್ಲ, ಖಂಡಿತ ಆ ಥರದ್ದಿತ್ತು ಅಂತ ಅಂದರೆ ಮಹಿಳೆಯರು ಹೊರಗಡೆ ಬರೋದು ಒಳ್ಳೆಯದು, ಇಲ್ಲ ಅದನ್ನು ಪ್ರೊಟೆಸ್ಟ್ ಮಾಡೋರು ಹೊರಗೆ ಬರಬೇಕು. ದೇ ಶುಡ್ ನಾಟ್ ಬಿ ವಿಕ್ಟಿಮ್. ಮಹಿಳೆ ಯಾರ ಸರಕು ಅಲ್ಲ, ಅವಳು ಬರುವಂಥದ್ದು ತಾನೊಂದು ಪಕ್ಷದಲ್ಲಿ ದುಡಿಬೇಕು, ಅಲ್ಲಿ ತಾನು ಸಮಾಜಕ್ಕೋಸ್ಕರ ಈ ಆಡಳಿತ ಭಾಗವಾಗಿ ಕೆಲಸ ಮಾಡಬೇಕು ಅಂತ ಬರ್ತಾಳೆ. ಅವಳನ್ನು ಯಾರಾದರೂ ಆ ಥರ ಮಾಡ್ತಾರೆ ಅಂದರೆ ಫಸ್ಟ್ ಶಿ ಹ್ಯಾಸ್ ಟು ಪ್ರೊಟೆಸ್ಟ್, ದೆನ್ ಶಿ ಹ್ಯಾಸ್ ಟು ಕಮ್ ಬ್ಯಾಕ್. ಇದನ್ನು ಎಕ್ಸ್ಪೋಷನ್ ಮಾಡದೆ ಅನುಭವಿಸೋದು ಇದೆಯಲ್ಲ, ಇದು ನಮ್ಮಂಥ ಮಹಿಳೆಯರು, ಪ್ರಗತಿಪರ ಚಿಂತನೆ ಇರುವಂಥ ಮಹಿಳೆಯರು ಅಥವಾ ಎಂಪವರ್ಡ್ ಮಹಿಳೆಯರಿಗೆ ನಮಗೆ ನಾವು ಮಾಡ್ಕೊಳ್ಳೋ ಅನ್ಯಾಯ ಅಂತ ನಾನು ಇದನ್ನು ವಿಶ್ಲೇಷಿಸ್ತೀನಿ.